ಈಗ ಲೈಕ್ 30th ಪೆಪ್ಪೆ ಸಿನಿಮಾ ರಿಲೀಸು, ಹತ್ತು ದಿನ ಇದೆ. ನನಗೂ ಖುಷಿ ಆಯಿತು. ನಾನು ಇವತ್ತು ನಿಮ್ಮ ಸಿನಿಮಾದ ನಾನೊಬ್ಬ ಫ್ರೆಂಡಾಗಿ ನಿಮ್ಮ ಸಿನಿಮಾಗೆ ಪ್ರಮೋಟ್ ಮಾಡೋದು ಒಂದೊಬ್ಬ ಭಾಗಿಯಾಗಿ ಒಬ್ಬ ಒಳ್ಳೆ ಸ್ನೇಹಿತನಾಗಿ ನನಗೆ ಯಾವಾಗಲೂ ಇಷ್ಟ ನಮ್ಮ ಕನ್ನಡ ಸಿನಿಮಾಗಳು ಸಖತ್ತಾಗಿ ಆಗಬೇಕು ಅನ್ನೋದಿಷ್ಟ. ಆಮೇಲೆ ಸ್ಪೆಷಲಿ ನಾನು ಈ ಸಿನಿಮಾನ ಟ್ರೈಲರ್ ನೋಡಿದಾಗ ನಂಗೆ ಸಖತ್ ಇಂಪ್ರೆಸ್ ಆಗಿದ್ದು ಸ್ಪೆಷಲಿ ನಿಮ್ಮ ಲುಕ್ಸು. ನನಗೆ ಅನ್ನಿಸ್ತು ಒಂದು 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 ವೈಲ್ಡ್ ಅನಿಮಲ್ ನಿಂತರೆ ಹೆಂಗಿರುತ್ತೆ ಒಂದು ಆ್ಯಕ್ಷನ್ ಮಾಡೋದಕ್ಕೆ ಅನ್ನೋದು. ಹಂಗಾಗಿ ನನಗೆ ಆ ಕತೆ ಮೇಲೆ ಹೆವಿ ಇಂಟ್ರೆಸ್ಟ್ ಬಂತು. ಯಾವಾಗ್ಲೂ ಸಾಂಗು ಮತ್ತು ಏನು ಹೇಳ್ತೀವಿ ನಾವು ಅದಕ್ಕೆ ದ ಟ್ರೈಲರ್ ಅಥವಾ ಟೀಸರ್, ದಟ್ ಈಸ್ ದ ಬಿಗ್ಗೆಸ್ಟ್ ಇನ್ವಿಟೇಷನ್ ಜನ ಬರೋದಕ್ಕೆ. ಯಾವಾಗ್ಲೂ ನನಗೆ ಅನಿಸಿದ್ದು ಎಸ್ ಇಟ್ಸ್ ವೆರಿ ಪ್ರಾಮಿಸಿಂಗ್ ಅಂತ. ಯಾಕೆಂದರೆ ಯಾರೂ ಸಿನಿಮಾನ ಇದು ಎಲ್ಲರೂ ಜವಾಬ್ದಾರಿಲೇ ಮಾಡ್ತೀವಿ. ಸ್ಪೆಷಲಿ ನನಗೆ ನಾನು ಕೇಳ್ಪಟ್ಟಿದ್ದು ಆ ಟೀಮ್ ಬಗ್ಗೆ, ಅದು ನಿಮ್ಮ ಪೆಪೆ ಟೀಮ್ ಬಗ್ಗೆ ಕೇಳಿದಾಗ ಅನ್ನಿಸ್ತು ಇಲ್ಲ ಏನು ಸ್ಟಫ್ ಇಟ್ಕೊಂಡೇ ಮಾಡಿದ್ದಾರೆ ಇದನ್ನು, ಸುಮ್ಮನೆ ಅಂತೂ ಮಾಡೋಕ್ಕೆ ಬರಲ್ಲ, ಸುಮ್ಮನೆ ಅಷ್ಟು ಬೋಲ್ಡಾಗಿ ನಾವು ಆ್ಯಕ್ಷನ್ ವಿಷಯ ಆಗಲಿ ಅಥವಾ ಇನ್ನೇನೋ ಹೇಳ್ತೀವಿ ಅಂದರೆ 100% ಆ್ಯಕ್ಷನ್ ಸಿನಿಮಾ ಮಾಡಬೇಕು ಅಂತ ಎಲ್ಲ ಹೇಳ್ತಾ ಇದ್ರು. ಬಟ್ ನನಗೆ ಈಗ ಆ್ಯಕ್ಷನ್ ಸಿನಿಮಾ ಮಾಡಿದ್ರೂ ಅದರಲ್ಲಿ ಒಂದು ಕಂಟೆಂಟ್ ಇರಬೇಕು, ಒಂದು ರೀಸನಿಂಗ್ ಇರಬೇಕು. ಎಕ್ಸಾಕ್ಟ್ಲಿ. ಆ್ಯಂಡ್ ಪ್ರತಿ ಫೈಟ್ ಇಂದ ಒಂದು ಇಮೋಷನ್ ಇರಬೇಕು. ಹೌದು ಹೌದು. ಅದೆಲ್ಲ ಇದ್ದು ಮಾಡಿದ್ರೇ ಚೆನ್ನಾಗಿರುತ್ತೆ. ಜಸ್ಟ್ ಆ್ಯಕ್ಷನ್ ಮಾಡಬೇಕಂತ ಸುಮ್ಮನೆ ಒಂದು ಸ್ವಲ್ಪ ಫೈಟ್ಸ್ ಆ್ಯಡ್ ಮಾಡಿದ್ರೆ. ಹೌದು 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 ಹೌದು. ವಿನಿ, ಇದು ಮಳೆಯೇ ಮಳೆಯೇ ಸಾಂಗ್ ಮಾಡಿದ ಜಾಗ ಇದು. ಒಂದು ನನ್ನ ಫೇವ್ರೇಟ್ ಜಾಗ. ನಾನು ಸಂಜನಾ ಆನಂದಲ್ಲಿ ನಡ್ಕೊಂಡ್ಬರ್ತೀವಿ ರಣಮಳೆ, ಆ ಮಳೆಯಲ್ಲಿ ಮಳೆಯಲ್ಲಿ ಶೂಟ್ ಮಾಡ್ಕೊಂಬಂದು ನಡ್ಕೊಂಬಂದಿದ್ದ ಜಾಗ, ಮತ್ತು ಇಲ್ಲಿ ಆ ಜೀಪಲ್ಲಿ ಬಂದು ಇಲ್ಲಿ ಕೂತ್ಕೊಳ್ಳೋ ಜಾಗ ನಂಗೆ ಒನ್ ಆಫ್ ದ ಫೇವ್ರೇಟ್ ಪ್ಲೇಸ್ ಇದು. ಒಳ್ಳೆಯದು ಇಲ್ಲಿ ಸೇರಿದ್ದು, ಬೆಂಗಳೂರಲ್ಲಿ ಸೇರಲಿಲ್ಲ. ಹೌದು, ನನಗೆ ನನಗೆ ನನ್ನ ತುಂಬ ಮಾನಸಿಕವಾಗಿ ಖುಷಿಯಾಗುವಂಥ ಜಾಗಗಳೇ ಕಾಡು, ಬೆಟ್ಟ ಗುಡ್ಡ. ನಂಗೆ ಅದು ಸಖತ್ ಇಷ್ಟ ಯಾವಾಗ್ಲೂ. ಈ ಕಡೆ ಕೂರೋಣ ಅಲ್ಲ 2 ಸೆಕೆಂಡು. ಹಾಂ, ಆರಾಮಾಗಿ ಮುಳ್ಳಿದೆ ಅಮ್ಮ ಹುಷಾರು. ಇಲ್ಲೂ ಕೂರ್ಬೋದು, ಅಲ್ಲೂ ಕೂರ್ಬೋದು, ಇಲ್ಲಿ ಕೂರ್ಬೋದು. ಹುಷಾರಾಗಿ ಬರಪ್ಪ ಇಲ್ಲೇ ಯಾ. ಅಲ್ಲ, ಇದು ಬೆಳಗ್ಗೆ ಸಂಜೆ ಮಳೆ ಟೈಮಲ್ಲಿ ಆ್ಯಕ್ಚುಲಿ ನಾವು ಮನುಷ್ಯರು ಎಷ್ಟು ಡಿಸ್ಟರ್ಬ್ಡ್ ಆಗಿರ್ತೀವಿ ಅಂದರೆ ನಮ್ಮಷ್ಟು ಡಿಸ್ಟರ್ಬ್ ಆಗೋದಾಗಿಲ್ಲ. ಬಟ್ ಇದು ನೋಡಪ್ಪ, ಮಾತೇ ಆಡಲ್ಲ. ಆಮೇಲೆ ಈ ಥರ ಜಾಗದಲ್ಲಿ ಕೂತ್ಕೊಂಡ್ರೆ ನಮಗೂ ಹಂಗೆ ಆಗುತ್ತೆ. ಎಷ್ಟು ಒಂದು 2-3 hours ಸುಮ್ಮನೆ ಇದನ್ನ ನೋಡ್ಕೊಂಡೆ ಕೂತಿರೋ. ಎಸ್ ಎಸ್. ಏನು ಮಾಡೋದೇ ಬೇಡ. ಎಸ್. ನನ್ನ ಸಿ ಲೈಕ್ ಮಾತೇ ಕಡಿಮೆ ಆಗ್ಬಿಡುತ್ತೆ ಇಲ್ಲಿ ಬಂದು ಕೂತ್ರೆ. ಮಾತಾಡೋ ಸ್ಟೈಲ್ ಟೋನ್, ವಾಯ್ಸ್ ಟೋನ್, ವಾಯ್ಸ್ ಟೋನ್ ಕಡಿಮೆ ಆಗಿ ಬೇಡಪ್ಪ ನಾವೇ ಡಿಸ್ಟರ್ಬ್ ಮಾಡ್ತಿದ್ದೀವ ಅನಿಸುತ್ತೆ ಅಂತ. ಬ್ಯೂಟಿಫುಲ್ ಪ್ಲೇಸ್, ಯಾವಾಗಲೂ ನನಗೆ ಮನಸ್ಸಿಗೆ ಖುಷಿ ಕೊಡುವಂಥ ಸ್ಥಳಗಳಿವು. ನನಗೆ ಇದೇ ಎಂಜಾಯ್ಮೆಂಟ್, ಇದೇ ನನ್ನ ಸಕ್ಸಸ್. ನಾನು ಎಂಜಾಯ್ ಮಾಡ್ತಿರೋದು ಅಂದರೆ ಪೆಪೆಲಿ ಸಾಂಗ್ಸ್ ಎಷ್ಟಿದ್ದಾವೆ? ಸಾಂಗ್ಸ್ ಆ್ಯಕ್ಚುಲಿ ಒಂದೇ ಸಾಂಗ್ ಇರೋದು. ಓಕೆ, ಗುಡ್. ಓಕೆ. ಈಗ ರೀಸೆಂಟಾಗಿ ಒಂದು ಬಿಟ್ಟಿದ್ವಿ. ಓಕೆ. ಸೊ ಅದೇ, ಅದು ಒಂದೇ ಸಾಂಗ್ ಇರೋದು ಇಡೀ ಸಿನಿಮಾಲಿ. ಓಕೆ ಓಕೆ ಓಕೆ. ಇಡೀ ಸಿನಿಮಾ ಬರೀ ಸ್ಟೋರಿ ರನ್ ಆಗ್ತಾ. ಕರೆಕ್ಟ್. ಅದು ಆ್ಯಕ್ಚುಲಿ ನನಗೂ ಆ ಥರ ರೂಲ್ಸ್ಗಳನ್ನ ಬ್ರೇಕ್ ಮಾಡೋಕ್ಕೆ ಇಷ್ಟ. ಜನ್ರಲಿ ಏನಾಗಿತ್ತು, ಸಿನಿಮಾ ಅಂದಿದ ತಕ್ಷಣ ಹೀರೋ ಬರ್ತಾನೆ, ಹೀರೋ ಒಂದು ಇಂಟ್ರಡಕ್ಷನ್ ಸಾಂಗು, ಸಾಂಗ್ ಆಗಿದ ತಕ್ಷಣ ಒಂದು ಫೈಟು, ಫೈಟ್ ಆಗಿದ ತಕ್ಷಣ ಹೀರೋಯಿನ್ ಇಂಟ್ರಡಕ್ಷನ್ನು, ಹೀರೋಯಿನ್ ಇಂಟ್ರಡಕ್ಷನ್ ಆಗಿದ ತಕ್ಷಣ ಒಂದು ಡಿಯೇಟು, ಈ ಥರದ್ದು ಸುಮಾರು ನಡೀತಾ ಇರುತ್ತಲ್ಲ. ಅದನ್ನು ಬ್ರೇಕ್ ಮಾಡೋದೇ ಇವಾಗ ಹೊಸ ರೂಲ್ಸು. ಅಂದರೆ ನೋಡೋರು ತುಂಬ ಅಪ್ಡೇಟ್ ಆಗಿಬಿಟ್ಟಿದ್ದಾರೆ ಇವತ್ತು. ಒಂದು ಜನಕ್ಕೆ ಅದು ಆ ಟೆಂಪ್ಲೇಟ್ ಎಷ್ಟು ಅಭ್ಯಾಸ ಆಗಿದೆ ಅಂದರೆ ಅವರು ತುಂಬ ಗೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಸ್ ಎಸ್ ಎಸ್. ಅವ್ರಿಗೆ ಅರ್ಧ ಸ್ಟೋರಿ ಆಗಲೇ ತಲೆಯಲ್ಲಿ ಕೂತ್ಬಿಟ್ಟಿರುತ್ತೆ. ಹೌದು. ಸೊ ಬ್ರೇಕ್ ಮಾಡಿದಾಗ ಒಂದೊಂದು ಸೀನು ಸರ್ಪ್ರೈಸ್ ಸಪ್ರೇಟ್. ಹೌದು, ಎಕ್ಸಾಕ್ಟ್ಲಿ. ಸುಮ್ಮನೆ ಫುಲ್ ಕತೆ ಹೇಳೋದು ಬೇಡ. ಯಾಕೆ ಪೆಪೆ ಯಾಕೆ ನೋಡಬೇಕು ಅಂದರೆ, ಪೆಪೆದಿಂದ ಇನ್ನೊಂದು ಏನು ಇಷ್ಟ ಅಂದರೆ ಇದೇ ಥರ ಒಂದು ಕೂರ್ಗಲ್ಲಿ ತೆಗೆದಿದ್ದು. ಓಕೆ. ಒಂದು ವಿಶಾಲವಾದ ಜಾಗ. ಓಕೆ. ನಾರ್ಮಲಾಗೆ ನೀವಲ್ಲಿ
ತೆಗಿತಾರೆ, ಲವ್ ಸ್ಟೋರೀಸ್ ತೆಗಿತಾರೆ, ಇಲ್ಲ ಸಾಂಗ್ಸ್ ತೆಗಿತಾರೆ ಕೂರ್ಗಲ್ಲಿ. ಬಟ್ ಅಲ್ಲಿ ಒಂದು ಕ್ರೈಮ್ ಸೀಕ್ವೆನ್ಸ್ ನಡೆದ್ರೆ, ಅಂದ್ರೆ ಅಪೋಸಿಟ್ ಒಂದು ಕ್ರೈಮ್ ಸೀಕ್ವೆನ್ಸ್ ನಡೆದ್ರೆ ಆ ವಿಷುಯಲ್ಸ್ ನೋಡಕ್ಕೆ ತುಂಬಾ ಮಜವಾಗಿರುತ್ತೆ. ಸೊ ಅದಕ್ಕೆ ಅದೇ ಫಸ್ಟ್ ಟೈಮ್ ನನ್ಗೆ ಡೈರೆಕ್ಟರ್ ಹೇಳಿದಾಗ, ಆಮೇಲೆ ಈ ಬ್ಯಾಕ್ ಡ್ರಾಪ್ ಅಲ್ಲಿ ಈ ತರ ಒಂದು ಸ್ಟೋರಿ ಹೇಳಿದಾಗ್ಲೇ ಅದು ನಂಗೆ ತುಂಬಾ ಸ್ಟ್ರೈಕ್ ಆಗಿತ್ತು. ಆಮೇಲೆ ಜನಕ್ಕೂ ಅದೊಂದು ಹೊಸ ಎಕ್ಸ್ಪೀರಿಯನ್ಸ್ ಅನ್ಸುತ್ತೆ. ಕರೆಕ್ಟ್ ಕರೆಕ್ಟ್, ಉಲ್ಟಾ ಹೇಳೋದು ಕರೆಕ್ಟ್, ಅದು ನಿಜ ನಿಜ. ಟೋಟಲ್ ನಂಬರ್ ಆಫ್ ಡೇಸ್ ಎಷ್ಟು ಶೂಟ್ ಮಾಡಿದ್ದು? ಇದಕ್ಕೊಂದು 50 days ಶೂಟ್ ಮಾಡಿದ್ವಿ. ಓಕೆ. ಬಟ್ ಒಂದು 2-2.5 years ಆಯಿತು, ಯಾಕಂದರೆ ಆ ಗ್ರೀನು ಬರೀ ನಮಗೆ ಒಂದು ಶಾರ್ಟ್ ಪೀರಿಯಡ್, ಲಕ್ಷ ಗ್ರೀನ್ ಸಿಗೋದೇ ಒಂದು ಶಾರ್ಟ್ ಪೀರಿಯಡ್. ಈಗ ಮಳೆ ಆದಮೇಲೆ, ಮಳೆ ಟೈಮಲ್ಲಂತೂ ಕೂರ್ಗಲ್ಲಿ ಹೆವಿ ಮಳೆ, ಅದರಲ್ಲಂತೂ ಶೂಟ್ ಮಾಡೋಕ್ಕಲ್ಲ. ನಾವು ಎಷ್ಟೊಂದ್ಸಲಿ ಶೂಟಿಂಗ್ ಹೋಗಿ ಅಲ್ಲಿ ಒಂದ್ಸಲಿ ಮಳೆ ಸ್ಟಾರ್ಟ್ ಆದರೆ ಒಂದು 7-8 days ಕಂಟಿನ್ಯೂಸ್ ಆಗಿ ಬರುತ್ತೆ. ಒಂದ್ಸಲಿ ಶೂಟಿಂಗ್ ಹೋಗಿ ವಾಪಸ್ ಬಂದಿದ್ದೀವಿ. ಓಕೆ. ಯಾಕಂದ್ರೆ ಆ ಗ್ರೀನ್ ಬೇಕು ಅಂತ. ಅದಾಗಿ ಒಂದು 3 months ತಿರ್ಗಾ ಸಮ್ಮರ್ ಬಂದ್ಬಿಡುತ್ತೆ, ತಿರ್ಗಾ ಶೂಟ್ ಮಾಡೋಕ್ಕಲ್ಲ, ನೈಟು ಟಾಪ್ ಲೈಟ್ ಹೆವಿ ಇರುತ್ತೆ. ಸೊ ಅದರಿಂದ ಆಲ್ಮೋಸ್ಟ್ 2 years ಅದಕ್ಕೆ ಲೊಕೇಶನ್ಗಳಿಗೆ ಕಾಯ್ಕೊಂಡು ವೆಯ್ಟ್ ಮಾಡಿ ಶೂಟ್ ಮಾಡೋಕ್ಕೆ ಒಂದಷ್ಟು ಟೈಮ್ ಕಳೆದ. ಆ್ಯಕ್ಚುಲಿ ಅದೇ ಅಚೀವ್ಮೆಂಟು. ಈಗ ನಾವು ಅಷ್ಟೇ, ಭೀಮಾನು ಅದೇ ಟೈಮ್ ತೊಗೊತು. ನನಗೆ ಅರ್ಥ ಆಗತ್ತೆ ಅದು ಯಾಕೆ ಆ ಟೈಮ್ ತೊಗೊಳತ್ತೆ ಅನ್ನೋದು. ಒಂದು ಒಳ್ಳೆ ಪ್ರಾಡಕ್ಟ್ ಕೊಡಬೇಕು ಅಂದರೆ ವೆಯ್ಟ್ ಮಾಡಬೇಕು ನಾವು. ಅರ್ಜೆಂಟಿಗೆ ಚಿತ್ರಾನೂ ಮಾಡೋಕ್ಕಾಗಲ್ಲ ಇವತ್ತು. ಆಮೇಲೆ ಒಂದೊಂದು ಸಿನಿಮಾಕ್ಕೂ ಒಂದೊಂದು ಟೈಮ್ ಅದೇ ತೊಗೊಳುತ್ತೆ. ಆ್ಯಕ್ಚುಲಿ ನಾವು ಏನೇ ಟ್ರೈ ಮಾಡಿದ್ರೂ ಮುಗಿಸೋಕ್ಕೆ ಅದಕ್ಕೆ ಏನು ಟೈಮ್ ಬೇಕು ಅದೇ ಟೈಮ್ ತೊಗೊಳುತ್ತೆ. ಹೌದು, ಅದು ನನಗೆ ಆಮೇಲೆ ಆ ಟೈಮಲ್ಲೂ ಒಂದು ಜರ್ನಿ ಥರ ನಮಗೂ ಆಗಿರುತ್ತೆ. ಸಾಕಷ್ಟು ಕಲ್ತಿರ್ತೀವಿ, ಪೇಷನ್ಸ್ ಆಗಿರ್ಬೋದು, ಸಿನಿಮಾ ಬಗ್ಗೆ ಆಗಿರ್ಬೋದು. ಯಾವಾಗಲೂ ಅದು ಡೈರೆಕ್ಟ್ ಮಾಡ್ಕೋಬೇಕು ಅನ್ನೋ ಆಸೆ ಇದೆಯಾ? ಡೈರೆಕ್ಷನ್ ನನಗನ್ಸುತ್ತೆ ತುಂಬ ಕಷ್ಟವಾದ ಕೆಲಸ ಅನ್ಸುತ್ತೆ. ಸೊ ಫಸ್ಟ್ ಆಕ್ಟಿಂಗ್ನೇ ಚೆನ್ನಾಗಿ ಫುಲ್ ಚೆನ್ನಾಗಿ ಮಾಡಿ ಅದರಲ್ಲೊಂದು ಎಕ್ಸ್ಪೀರಿಯನ್ಸ್ ಇದೆಯಾ ನನ್ನಲ್ಲಿ? ಒಬ್ಬ ಡೈರೆಕ್ಟರ್ ಇದ್ದಾನೆ, ನಾನು ಏನೋ ಹೇಳಬೇಕು ಅನ್ನೋದೊಂದು ಏನೋ ಕಾಡ್ತಾ ಇದೆಯಾ? ಬಟ್ ಆ ಥರ ಈಗ ನಮ್ಮ ಡೈರೆಕ್ಟರ್ಗಳ ಜೊತೆ ನಾನು ಸಾಕಷ್ಟು ಹೊಸ ಡೈರೆಕ್ಟರ್ಗಳ ಜೊತೆನೇ ಕೆಲಸ ಮಾಡೋದಲ್ಲ. ಸೊ ಅವ್ರಿಗೆ ಒಂದಷ್ಟು ನನ್ನ ವ್ಯೂಸು ಪಾಯಿಂಟ್ಸು ಅವ್ರ ಜೊತೆ ಡಿಸ್ಕಸ್ ಮಾಡ್ತೀನಿ. ಸಾಕಷ್ಟು ಸ್ಕ್ರಿಪ್ಟ್ ವಿಚಾರ ಆಗಿರ್ಬೋದು, ಅದ್ರ ಬಗ್ಗೆ ಜಾಸ್ತಿ ಅವ್ರ ಜೊತೆ ಮಾತಾಡ್ತೀನಿ, ನಾನು ಇನ್ಪುಟ್ಸ್ ಕೊಡ್ತೀನಿ. ನಾನು ಈ ಸೀನ್ ಈ ಥರನು ಹೇಳ್ಬೋದು ಅಂತ ಒಂದು ಇನ್ಪುಟ್ಸ್ ಕೊಡ್ತೀನಿ. ಆಮೇಲೆ ಈ ಥರ ಹೊಸ ಡೈರೆಕ್ಟರ್ಸ್ ತುಂಬ ಕೊಲಾಬ್ರೇಟಿವ್ ಆಗಿ ಕೆಲಸ ಮಾಡ್ತಾರೆ. ಕರೆಕ್ಟ್ ಕರೆಕ್ಟ್. ಸೊ ಅವರು ಕೇಳಿ ಅವರು ಅದಕ್ಕೆ ಅದು ಅವ್ರಿಗೆ ಕನ್ವಿನ್ಸ್ ಆದರೆ ಅವರು ಅದನ್ನ ತಗೊಳ್ತಾರೆ. ಓಕೆ. ಇಲ್ಲ ಅಂದರೆ ನಾನು ಹೇಳ್ತೀನಿ ಅದು ಸರಿ ಇಲ್ಲ ಅಂದರೆ ನನ್ನ ಕನ್ವಿನ್ಸ್ ಮಾಡಿ ಯಾಕೆ ಸರಿ ಇಲ್ಲ. ಯಾಕೆ ಸರಿ ಇಲ್ಲ, ಕರೆಕ್ಟ್ ಕರೆಕ್ಟ್. ಆ ಇದರಲ್ಲಿ ಕೆಲಸ ಮಾಡಿದಾಗ ಇನ್ನೂ ಸೂಪರ್, ತುಂಬ ಖುಷಿ ಆಗುತ್ತೆ. ಸರಿ ಸರ್.